ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ನಾವು ಷೇರು ಮಾರುಕಟ್ಟೆ ಅಂದರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ವಿಡಿಯೋ ಮಾಡಿದಾಗ ಆಲ್ಮೋಸ್ಟ್ 1000 ಜನ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ವಿಡಿಯೋ ಮಾಡಿ ಅಂತ ಕಾಮೆಂಟ್ ಮಾಡಿದ್ರಿ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ನಮ್ಮ ವೀಕ್ಷಕರು ಆದೇಶ ಮಾಡಿದ್ಮೇಲೆ ನಾವು ತಡ ಮಾಡೋ ಮಾತೇ ಇಲ್ಲ. ಸೊ ಬನ್ನಿ, ಈಗಿನ ಕಾಲದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಗಳಲ್ಲಿ ಒಂದಾಗಿರುವ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಈಗ ತಿಳಿದುಕೊಳ್ತಾ ಹೋಗೋಣ. ವರದಿ ತುಂಬ ಡೀಟೇಲ್ ಆಗಿರುತ್ತೆ, ಸೊ ಗಮನ ಕೊಟ್ಟು ನೋಡ್ತಾ ಹೋಗಿ. ಈ ಚಿಟ್ ಫಂಡ್, ಆ ಸ್ಕೀಮ್, ಈ ಸ್ಕೀಮ್ ಅಂತ ಜನ ದುಡ್ಡು ಕಳ್ಕೊಂಡು ಮೋಸ ಹೋಗ್ತಿದ್ದಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮ್ಯೂಚುವಲ್ ಫಂಡ್ಗಳಲ್ಲಿ ದುಡ್ಡು ಹಾಕೋಕೆ ಮುಂದಾಗ್ತಿರೋ ಸಂದರ್ಭದಲ್ಲಿ ನೀವು ಕೂಡ ಇದರ ಬಗ್ಗೆ ಇದರ ಜ್ಞಾನವನ್ನು ಮಿಸ್ ಮಾಡದೆ ಪಡ್ಕೊಳ್ಳಿ. ತುಂಬ ಜನಕ್ಕೆ ದುಡ್ಡನ್ನು ಉಳಿತಾಯ ಮಾಡಬೇಕು ಅಂದರೆ ಸೇವಿಂಗ್ಸ್ ಮಾಡಬೇಕು ಅಂತ ಸಾಕಷ್ಟು ಆಸೆ ಇದ್ದೇ ಇರುತ್ತೆ. ಆದರೆ ಎಲ್ಲಿ ಹೇಗೆ ಸೇವಿಂಗ್ಸ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಮಾಮೂಲಿ ಬ್ಯಾಂಕ್ ಅಕೌಂಟ್ಗಳಲ್ಲಿ ದುಡ್ಡನ್ನು ಹಾಕಿಟ್ರೆ ತುಂಬ ಕಮ್ಮಿ ಇಂಟ್ರೆಸ್ಟ್ ರೇಟ್ ಸಿಗುತ್ತೆ, ಬಡ್ಡಿ ಸಿಗುತ್ತೆ ತುಂಬ ಕಮ್ಮಿ, ಹೆಚ್ಚಂದರೆ 4.5% ಸಿಗ್ಬೋದು. ಫಿಕ್ಸೆಡ್ ಡೆಪಾಸಿಟ್ ಇಟ್ಟರೆ 7-7.5% ಸಿಗುತ್ತೆ. ಆದರೆ ಇಂತಿಷ್ಟು ಸಮಯ ದುಡ್ಡನ್ನು ಫಿಕ್ಸೆಡ್ ಡೆಪಾಸಿಟ್ನಲ್ಲಿ ಟಚ್ ಮಾಡೋಕ್ಕಾಗಲ್ಲ, ಆ ರೀತಿ ಲಾಕ್ ಮಾಡಿಡಬೇಕಾಗತ್ತೆ. ಇನ್ನು ಚಿನ್ನದ ಕಾಯಿನ್ ಅಥವಾ ಆಭರಣಗಳಲ್ಲಿ ಹೂಡಿಕೆ ಮಾಡಿದರೆ ರಿಸ್ಕ್ ಕಮ್ಮಿ. ಆದರೆ 2012 ಬಳಿಕ ಚಿನ್ನದ ಮೇಲಿನ ಲಾಭ ಅಷ್ಟೊಂದು ಸ್ಥಿರ ಇಲ್ಲ, ಪದೇ ಪದೇ ಏರುಪೇರು ಆಗ್ತಾ ಹೋಗ್ತಾ ಇದೆ ಚಿನ್ನದ ರೇಟ್. ಏನು ಜಾಗ ಅಥವಾ ಮನೆ ಮೇಲೆ ಹೂಡಿಕೆ ಮಾಡೋಣ ಅಂತ ಹೇಳಿದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಂಡವಾಳ ಬೇಕು, ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬೇಕು. ಇನ್ನು ಶೇರ್ ಮಾರ್ಕೆಟ್, ಶೇರ್ ಮಾರ್ಕೆಟ್ನಲ್ಲಿ ಗೊತ್ತಿಲ್ಲದೆ ಆಟ ಆಡೋಕ್ಕೆ ಹೋದರೆ ಲಾಸ್ ಆಗೋದು ಗ್ಯಾರಂಟಿ, ಅದನ್ನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀವಿ. ಇದು ಬಿಟ್ಟು ಇನ್ನು ಹಲವಾರು ರೀತಿಯ ಹೂಡಿಕೆ ಅವಕಾಶಗಳು ಇದ್ದೇ ಇರ್ತವೆ. ಉದಾಹರಣೆಗೆ ಬಾಂಡ್ಸ್ ಮತ್ತು ಬಿಟ್ಕಾಯಿನ್ ಇತ್ಯಾದಿಗಳಲ್ಲೂ ಕೂಡ ಜನ ಈಗ ಹೂಡಿಕೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಆದರೆ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಅಲ್ಲಿ 3 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಅಂದರೆ ಕನ್ಸಿಡರ್ ಮಾಡಲೇಬೇಕಾದ ಸಂಗತಿಗಳು ಇರ್ತವೆ. ಅದೇ ರಿಟರ್ನ್, ರಿಸ್ಕ್, ಟೈಮ್. ಇಲ್ಲಿ ಕಡಿಮೆ ಅವಧಿಯಲ್ಲಿ ನಿಮ್ಮ ಹಣ ಒಂದು ಕಡೆ ಲಾಕ್ ಆಗದೇನೆ ಕಮ್ಮಿ ರಿಸ್ಕ್ನಲ್ಲಿ ಹೆಚ್ಚಿನ ಲಾಭವನ್ನು ತಂದುಕೊಡುವ ಇನ್ವೆಸ್ಟ್ಮೆಂಟ್ ಆಪ್ಷನ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಂತ ಕರೆಸ್ಕೊಳ್ಳುತ್ತೆ. ಇದನ್ನು ನೋಡಿದಾಗ ಕಣ್ಮುಂದೆ ಬರೋದೇ ಮ್ಯೂಚುವಲ್ ಫಂಡ್ಗಳು. ಮ್ಯೂಚುವಲ್ ಫಂಡ್ ಎಂದರೇನು? ಮ್ಯೂಚುವಲ್ ಅಂದರೆ ಪರಸ್ಪರ ಅಂತ ಅರ್ಥ, ಇಂಗ್ಲೀಷ್ನಿಂದ ಕನ್ನಡಕ್ಕೆ ಮಾಡಿದಾಗ ಫಂಡ್ ಅಂದರೆ ನಿಧಿ ಅಂತ ಅರ್ಥ. ಸೊ ಮ್ಯೂಚುವಲ್ ಫಂಡ್ ಅಂದರೆ ಕನ್ನಡದಲ್ಲಿ ಪರಸ್ಪರ ನಿಧಿ ಅಂತ ಅರ್ಥ. ಹೆಸರೇ ಹೇಳುವಂತೆ ದೊಡ್ಡ ಸಂಖ್ಯೆಯ ಜನ ಸೇರಿ ದುಡ್ಡನ್ನು ಒಂದು ಕಡೆ ಹಾಕಿ ಸೃಷ್ಟಿ ಮಾಡುವ ನಿಧಿಯೇ ಮ್ಯೂಚುವಲ್ ಫಂಡ್. ಮ್ಯೂಚುವಲ್ ಫಂಡ್ ಹೇಗೆ ಕೆಲಸ ಮಾಡುತ್ತೆ ಫ್ರೆಂಡ್ಸ್? ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ ಇರ್ತವೆ, AMC ಅಂತ ಕರೀತಾರೆ. ದೊಡ್ಡ ದೊಡ್ಡ ಬ್ಯಾಂಕುಗಳ ಮ್ಯಾನೇಜ್ಮೆಂಟ್ ಕಂಪನಿಗಳು ಅಂದರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು ಸೇರಿದಂತೆ ಈ ದೇಶದಲ್ಲಿ 100+ ಸಣ್ಣ ಪುಟ್ಟ ಖಾಸಗಿ ಕಂಪನಿಗಳು ಕೂಡ ಅಂದರೆ ಈ AMCಗಳು ಕಾರ್ಯನಿರ್ವಹಿಸ್ತಾ ಇವೆ. ಈ ಕಂಪನಿಗಳು ಮ್ಯೂಚುವಲ್ ಫಂಡ್ಗಳನ್ನು ಸೃಷ್ಟಿ ಮಾಡ್ತಾರೆ. ನಾವು ಸಾಮಾನ್ಯ ಜನ ಏನಿರ್ತೀವಲ್ಲ, ನಾವು ಈ ಫಂಡ್ಗಳಲ್ಲಿ ನಮ್ಮ ಶಕ್ತಿಗನುಸಾರ ದುಡ್ಡನ್ನು ಹಾಕ್ತಾ ಹೋಗಲಿಕ್ಕೆ ಅವಕಾಶ ಇರುತ್ತೆ. ಕಂಪನಿ ಕಡೆಯಿಂದ ಪ್ರತಿ ಮ್ಯೂಚುವಲ್ ಫಂಡ್ಗೂ ಕೂಡ ಒಬ್ಬ ನುರಿತ ಫಂಡ್ ಮ್ಯಾನೇಜರ್ ಇರ್ತಾರೆ. ಅವರು ನಾವು ಆ ಫಂಡಲ್ಲಿ ಹಾಕಿದ ದುಡ್ಡನ್ನು ಲಾಭ ಬರೋ ಕಡೆ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅವರೆಲ್ಲ ಮ್ಯಾನೇಜ್ ಮಾಡ್ತಾ ಇರ್ತಾರೆ, ತುಂಬ ಕೇರ್ಫುಲ್ಲಿ ಗಮನಿಸ್ತಿರ್ತಾರೆ ಮಾರ್ಕೆಟ್ ಏರುಪೇರನ್ನೆಲ್ಲ. ಆ ಮೂಲಕ ಆ ಫಂಡ್ನ ಲಾಭವನ್ನು ಬೆಳೆಸ್ತಾರೆ. ಆ ಫಂಡ್ಗೆ ಬಂದ ಲಾಭದಲ್ಲಿ ನಾವು ಮಾಡಿರೋ ಹೂಡಿಕೆಗೆ ಅನುಸಾರ, ನಾವು ಎಷ್ಟು ದುಡ್ಡು ಹಾಕಿರ್ತೀವೋ ಅದಕ್ಕೆ ಅನುಸಾರ ನಮಗೂ ಕೂಡ ಪಾಲು ಸಿಗುತ್ತೆ. ಇಲ್ಲಿ ನೀವು ಯಾವ ಮ್ಯೂಚುವಲ್ ಫಂಡ್ ಕಂಪನಿ ಅಂದರೆ AMC ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಯ ಮೂಲಕ ನಿಮ್ಮ ದುಡ್ಡನ್ನು ಹೂಡಿಕೆ ಮಾಡ್ತೀರಿ ಅನ್ನೋದು ಅಷ್ಟೊಂದು ಮುಖ್ಯ ಆಗೋದಿಲ್ಲ. ಬದಲಾಗಿ ಯಾವ ಟೈಪ್ ಅಥವಾ ಯಾವ ಕ್ಯಾಟಗರಿಯ ಮ್ಯೂಚುವಲ್ ಫಂಡ್ಗಳ ಮೂಲಕ ನಿಮ್ಮ ದುಡ್ಡನ್ನು ಹೂಡಿಕೆ ಮಾಡ್ತಾ ಇದ್ದೀರಿ, ಎಲ್ಲಿಗೆ ಯಾವ ಫಂಡ್ಗೆ ಆ ದುಡ್ಡು ಹೋಗ್ತಿದೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಯಾವ ಕಂಪನಿ ಮೂಲಕ ಹಾಕ್ತಿದ್ದೀರಿ ಅನ್ನೋದು ಮುಖ್ಯ ಆಗಲ್ಲ, ಯಾವ ಫಂಡ್ಗೆ ಹಾಕ್ತಾ ಇದ್ದೀರಿ ಅನ್ನೋದು ಮುಖ್ಯ ಆಗುತ್ತೆ. ಮ್ಯೂಚುವಲ್ ಫಂಡ್ಗಳ ವಿಧಗಳು: ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್, ಡೆಟ್ ಮ್ಯೂಚುವಲ್ ಫಂಡ್ಸ್, ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್. ಇದರಲ್ಲಿ ಮೊದಲನೇದಾಗಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ನಾವೀಗ ನೋಡ್ತಾ ಹೋಗೋಣ. ಫ್ರೆಂಡ್ಸ್, ಈ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳು ಅತ್ಯಂತ ಪಾಪ್ಯುಲರ್ ಮ್ಯೂಚುವಲ್ ಫಂಡ್ ಕ್ಯಾಟಗರಿ. ಈ ಕ್ಯಾಟಗರಿಯ ಫಂಡ್ಗಳಲ್ಲಿ ದುಡ್ಡನ್ನು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಾಗುತ್ತೆ. ಇದರಲ್ಲಿ ಪ್ರಮುಖವಾಗಿ 4 ವಿಧ ಇದೆ. ಮೊದಲನೇದಾಗಿ ಲಾರ್ಜ್ ಕ್ಯಾಪ್,
ಅಂದರೆ ಲಾರ್ಜ್ ಕ್ಯಾಪಿಟಲ್ ಅಂತ. ಇದರಲ್ಲಿ ನಾವು ನೀವು ಹಾಕೋ ದುಡ್ಡು ದೊಡ್ಡ ದೊಡ್ಡ ಬೆಳೆದು ನಿಂತಿರುವ ಕಂಪನಿಗಳಲ್ಲಿ ಇನ್ವೆಸ್ಟ್ ಆಗುತ್ತೆ, ಹೂಡಿಕೆಯಾಗುತ್ತೆ. ಇಲ್ಲಿ ರಿಸ್ಕ್ ಕೂಡ ಕಮ್ಮಿ, ಲಾಭ ಕೂಡ ಕಮ್ಮಿ. ಯಾಕಂದರೆ ಆಲ್ರೆಡಿ ಹೆಮ್ಮರವಾಗಿ ಬೆಳೆದು ನಿಂತಿರೋ ಮರ ಮತ್ತಷ್ಟು ಎತ್ತರಕ್ಕೆ ಬೆಳೆಯೋ ಸಾಧ್ಯತೆ ಕಮ್ಮಿ ಇರುತ್ತೆ. ಎರಡನೇ ಟೈಪ್ ಮಿಡ್ ಕ್ಯಾಪ್ ಫಂಡ್ಗಳು. ಇದರಲ್ಲಿ ನೀವು ಹಾಕುವ ಹಣ ಮಧ್ಯಮ ಗಾತ್ರದ ಕಂಪನಿಗಳ ಮೇಲೆ ಹೂಡಿಕೆಯಾಗುತ್ತೆ. ಇಲ್ಲಿ ನಿಮಗೆ ಲಾಭ ಬರುವ ಸಾಧ್ಯತೆ ಇನ್ನೊಂಚೂರು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಈ ಕಂಪನಿಗಳಿಗೆ ಇನ್ನಷ್ಟೊಂಚೂರು ಬೆಳೆಯೋಕೆ ಅವಕಾಶ ಇರುತ್ತೆ, ಆದರೆ ರಿಸ್ಕ್ ಕೂಡ ಇಲ್ಲಿ ಜಾಸ್ತಿ ಇರುತ್ತೆ. ಮೂರನೇದಾಗಿ ಸ್ಮಾಲ್ ಕ್ಯಾಪ್. ಇದರಲ್ಲಿ ನೀವು ಹಾಕುವ ಹಣ ಸಣ್ಣ ಪುಟ್ಟ ಕಂಪನಿಗಳ ಮೇಲೆ ಹೂಡಿಕೆಯಾಗುತ್ತೆ. ಇವು ಆಗಷ್ಟೇ ಮೊಳಕೆ ಒಡೆದಿರುವ ಸಣ್ಣ ಸಸಿಗಳು ಅಂತ ಅನ್ಕೊಳ್ಳಿ. ಇಲ್ಲಿ ನೀವು ಹಾಕುವ ಸಣ್ಣ ಅಮೌಂಟ್ ಆ ಸಸಿಗಳು ದೊಡ್ಡ ಮರವಾಗಿ ಬೆಳೆದು ಫಸಲು ಕೊಡೋ ಸಂದರ್ಭದಲ್ಲಿ ದೊಡ್ಡ ಅಮೌಂಟ್ ಆಗಿ ಬದಲಾಗುತ್ತೆ. ಅಂದ್ರೆ ಇಂತಹ ಸಣ್ಣ ಸಣ್ಣ ಹೊಸ ಕಂಪನಿಗಳಿಗೆ ಮುಂದೆ ಬೆಳೆಯೋಕೆ ಸಾಕಷ್ಟು ಸ್ಕೋಪ್ ಇರುತ್ತೆ ಅಂತ. ಹೀಗಾಗಿ ಇಲ್ಲಿ ಲಾಭ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಬರುತ್ತೆ, ಆದ್ರೆ ರಿಸ್ಕ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಸಣ್ಣ ಸಸಿಗಳು ಹೇಗೆ ದೊಡ್ಡ ಹಾಗೂ ಸ್ವಲ್ಪ ಗಟ್ಟಿಮುಟ್ಟಾಗೋ ತನಕ ಹೇಗೆ ನಾಜೂಕ ಆಗಿರ್ತಾವೋ ಅದೇ ರೀತಿ ಈ ಸಣ್ಣ ಕಂಪನಿಗಳು ಕೂಡ ಅಷ್ಟೇ. ಆರಂಭದ ಹಂತದಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ, ಹೀಗಾಗಿ ಸ್ಮಾಲ್ ಕ್ಯಾಪ್ ಫಂಡ್ಗಳಲ್ಲಿ ಲಾಭದ ಸಾಧ್ಯತೆಯೂ ಜಾಸ್ತಿ, ರಿಸ್ಕ್ ಕೂಡ ತುಂಬಾ ಜಾಸ್ತಿ. ನಾಲ್ಕನೇದಾಗಿ ಮಲ್ಟಿ ಕ್ಯಾಪ್ ಫಂಡ್. ಏನು ಮಲ್ಟಿ ಕ್ಯಾಪ್? ಹೆಸರೇ ಹೇಳೋ ರೀತಿಯಲ್ಲಿ ಮೇಲೆ ಹೇಳಿದ ಮೂರು ತರದ ಮ್ಯೂಚುವಲ್ ಫಂಡ್ಗಳ ಮಿಕ್ಸ್ ಅಂತ ಹೇಳಬಹುದು. ಇಲ್ಲಿ ದುಡ್ಡು ಒಂದಿಷ್ಟು ಲಾರ್ಜ್ ಕ್ಯಾಪ್ ನಲ್ಲಿ, ಒಂದಿಷ್ಟು ಸ್ಮಾಲ್ ಕ್ಯಾಪ್ ನಲ್ಲಿ, ಮತ್ತೊಂದಿಷ್ಟು ಮಿಡ್ ಕ್ಯಾಪ್ ನಲ್ಲಿ ಇನ್ವೆಸ್ಟ್ ಆಗುತ್ತೆ. ಇದೊಂಥರ ಒಳ್ಳೆ ಆಯ್ಕೆನೆ, ಲಾಭ ಮತ್ತು ರಿಸ್ಕ್ ಎಲ್ಲವೂ ಕೂಡ ಒಂದಷ್ಟು ಬ್ಯಾಲೆನ್ಸ್ ಆಗಿರುತ್ತೆ ಈ ಫಂಡ್ ನಲ್ಲಿ. ಇಕ್ವಿಟಿ ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ನೂ ಒಂಥರದ ಫಂಡ್ ಇದೆ, ಅದೇ ELSS ಅಂತ, ಅಂದ್ರೆ ಇಕ್ವಿಟಿ ಲಿಂಕ್ ಸೇವಿಂಗ್ ಸ್ಕೀಮ್ ಅಂತ ಅರ್ಥ. ಈ ಫಂಡ್ ಗಳಲ್ಲಿ ಹೂಡಿಕೆ ಮಾಡಿದ್ರೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ, 1.5 ಲಕ್ಷ ತನಕ ನೀವು ಟ್ಯಾಕ್ಸ್ ಉಳಿಸೋಕೂ ಕೂಡ ಅವಕಾಶ ಇರುತ್ತೆ. ಆದ್ರೆ ಇಲ್ಲಿ ಹೂಡಿಕೆ ಮಾಡಿರೋ ದುಡ್ಡು 3 ವರ್ಷ ತನಕ ಲಾಕ್ ಆಗುತ್ತೆ, ನೀವು 3 ಇಯರ್ಸ್ ಅದನ್ನ ತೆಗಿಯೋಕೆ ಆಗೋದಿಲ್ಲ. ಈ ರೀತಿ ಇಕ್ವಿಟಿ ಫಂಡ್ ಗಳಲ್ಲಿ ಲಾಭ ಬರುವ ಸಾಧ್ಯತೆ ಸ್ವಲ್ಪ ಜಾಸ್ತಿ, ರಿಸ್ಕ್ ಕೂಡ ಉಳಿದ ಕ್ಯಾಟಗರಿಯ ಫಂಡ್ ಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ. ಆದ್ರೆ ಆಗಷ್ಟೇ ಹಣ ಗಳಿಸಲು ಶುರು ಮಾಡಿರುವ ಯುವಕರು, ಇನ್ನು 20-30 ವರ್ಷ ಸಂಬಳ ಪಡೆಯುವ ಸಾಮರ್ಥ್ಯ ವಯಸ್ಸನ್ನ ಹೊಂದಿರುವಂತವರು ಇಂಥ ಫಂಡ್ ಗಳಲ್ಲಿ ಹೂಡಿಕೆ ಮಾಡಬೇಕು. ಯಾಕಂದ್ರೆ ಲಾಂಗ್ ಟರ್ಮ್ ನಲ್ಲಿ ಇಕ್ವಿಟಿ ಮ್ಯೂಚುವಲ್ ಫಂಡ್ ಗಳು ತುಂಬಾ ಒಳ್ಳೆ ಲಾಭವನ್ನ ತಂದುಕೊಡುವ ಗುಣವನ್ನ ಹೊಂದಿವೆ. ಕಡೆ ಪಕ್ಷ 5-10 ವರ್ಷಗಳ ಕಾಲ ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋ ಸಾಮರ್ಥ್ಯ ಇರೋರು ಇಂತಹ ಇಕ್ವಿಟಿ ಮ್ಯೂಚುವಲ್ ಫಂಡ್ ಗಳಲ್ಲಿ ದುಡ್ಡನ್ನ ಹಾಕಬೇಕು. ಈಗ ಎರಡನೇ ಕ್ಯಾಟಗರಿ ಡೆಟ್ ಮ್ಯೂಚುವಲ್ ಫಂಡ್ಸ್ ಗಳ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಈ ಡೆಟ್ ಫಂಡ್ ಗಳಲ್ಲಿ ಫಂಡ್ ಮ್ಯಾನೇಜರ್ಗಳು ಸರ್ಕಾರಿ ಬಾಂಡ್ಗಳು, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸ್, ಈ ರೀತಿ ಸೇಫ್ ಜಾಗಗಳಲ್ಲಿ ನಿಮ್ಮ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇದು ತುಂಬಾ ಸೇಫ್ ಇರುತ್ತೆ, ಆದ್ರೆ ಲಾಭದ ಪ್ರಮಾಣ ಕೂಡ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇದನ್ನ ಸೇವಿಂಗ್ಸ್ ಅಕೌಂಟ್ಗೆ ಆಲ್ಟರ್ನೇಟಿವ್ ಅಂತ ಹೇಳ್ಬೋದು. ಮಿನಿಮಮ್ 7 ರಿಂದ ಮ್ಯಾಕ್ಸಿಮಮ್ 9-10% ತನಕ ಕೂಡ ಡೆಟ್ ಫಂಡ್ ಗಳಲ್ಲಿ ನಿಮಗೆ ಪ್ರಾಫಿಟ್, ಪ್ರತಿ ವರ್ಷ ಕೂಡ ಪ್ರಾಫಿಟ್ ಬರುವ ಸಾಧ್ಯತೆ ಇರುತ್ತೆ. ರಿಟೈರ್ಮೆಂಟ್ ಏಜ್ ಹತ್ತಿರ ಬಂದಿರೋರು ಅಥವಾ ರಿಟೈರ್ಮೆಂಟ್ ಫಂಡ್ ಸಿಗುತ್ತಲ್ಲ ರಿಟೈರ್ ಆದಾಗ, ಅಂತ ದುಡ್ಡನ್ನ ಹಾಕ್ಲಿಕ್ಕೆ ಸೇಫ್ ಆಗಿರ್ಬೇಕಪ್ಪ, ನನ್ನ ಇಳಿ ವಯಸ್ಸು, ರಿಟೈರ್ಮೆಂಟ್ ದುಡ್ಡು ಬಂದಿದೆ, ಅದು ಸೇಫ್ ಆಗಿರ್ಬೇಕು, ಒಂದ್ ಸ್ವಲ್ಪ ಲಾಭನೂ ಬೇಕು ಅಂತ ಅನ್ಕೊಳ್ಳೋರು ಈ ರೀತಿಯ ಡೆಟ್ ಫಂಡ್ ಗಳಲ್ಲಿ ಹೂಡಿಕೆ ಮಾಡೋದು ಒಳ್ಳೇದು. ಇನ್ನು ಮೂರನೇ ಕ್ಯಾಟಗರಿ ಯಾವುದು ಅಂತ ಹೇಳಿದ್ರೆ ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್. ಇದು ಇಕ್ವಿಟಿ ಮತ್ತು ಡೆಟ್ ಇವೆರಡರ ಮಿಶ್ರಣ, ಈ ಹೆಸರೇ ಹೇಳುತ್ತೆ. ಇದು ಇಲ್ಲಿ ಫಂಡ್ ಮ್ಯಾನೇಜರ್ಗಳು ನಿಮ್ಮ ಹಣವನ್ನು ಒಂದಷ್ಟು ಇಕ್ವಿಟಿಗಳಲ್ಲಿ, ಸ್ಟಾಕ್ ಗಳಲ್ಲಿ ರಿಸ್ಕ್ ಇರೋ ಕಡೆ ಹಾಕ್ತಾರೆ, ಇನ್ನೊಂದಿಷ್ಟು ಹಣವನ್ನು ಡೆಟ್ ಗಳಲ್ಲಿ ಅಂದ್ರೆ ಸರ್ಕಾರಿ ಬಾಂಡ್ ಇತ್ಯಾದಿಗಳಲ್ಲಿ ಕಮ್ಮಿ ರಿಸ್ಕ್ ಇರೋ ಕಡೆ ಹಾಕ್ತಾರೆ. ಇಲ್ಲಿ ರಿಸ್ಕ್ ಮತ್ತು ಲಾಭ ಎರಡನ್ನ ಕೂಡ ಬ್ಯಾಲೆನ್ಸ್ ಮಾಡಲಾಗುತ್ತೆ, ಒಂದು ಅವರೇಜ್ ರಿಟರ್ನ್ ಸಿಗುತ್ತೆ. 8-10% ಸಾಮಾನ್ಯವಾಗಿ ಈ ಫಂಡ್ಗಳಲ್ಲಿ ರಿಟರ್ನ್ಸ್ ಇರುತ್ತೆ. ಇನ್ನು ಈ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರ ದೊಡ್ಡ ಲಾಭ ಏನು ಅಂತ ಹೇಳಿದ್ರೆ ಅದು ಡೈವರ್ಸಿಫಿಕೇಶನ್. ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಇದು ತುಂಬಾ ಮುಖ್ಯ. ಡೋಂಟ್ ಕೀಪ್ ಆಲ್ ಎಗ್ಸ್ ಇನ್ ಒನ್ ಟ್ರೇ ಅಂತ ಹೇಳ್ತಾರಲ್ಲ ಆ ರೀತಿ, ಯಾಕಂದ್ರೆ ಎಲ್ಲ ಮೊಟ್ಟೆನ ಒಂದೇ ಟ್ರೇಲಿ ಇಡಬೇಡಿ, ಬಿದ್ರೆ ಅಷ್ಟು ಮೊಟ್ಟೆ ಒಂದೇ ಸಲ ಒಡೆದು ಹೋಗುತ್ತೆ ಅಂತ. ಬರೀ ಚಿನ್ನದ ಮೇಲೆ ಹೂಡಿಕೆ ಮಾಡೋದು ಅಥವಾ ಬರೀ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡೋದು ಅಥವಾ ಬರೀ ರಿಯಲ್ ಎಸ್ಟೇಟ್ ಮೇಲೆ ಹೂಡಿಕೆ ಮಾಡೋದು ಮಾಡಬಾರದು, ಯಾಕಂದ್ರೆ ಆ ಸೆಕ್ಟರ್ ಬಿದ್ದು ಹೋದಾಗ ಅಷ್ಟು ಇನ್ವೆಸ್ಟ್ಮೆಂಟ್ ಲಾಸ್ ಆಗುವಂತ ಅಪಾಯ ಇರುತ್ತೆ. ಎಲ್ಲ ಕಡೆ ಬೇರೆ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಹಂಚಿ ಹೋಗಿರ್ಬೇಕು, ಅವಾಗ ಒಂದು ಕಡೆ ಲಾಸ್ ಆದ್ರೆ ಇನ್ನೊಂದು ಕಡೆ ಲಾಭ ಆಗುತ್ತೆ. ಈ ಮ್ಯೂಚುವಲ್ ಫಂಡ್ಗಳಲ್ಲೂ ಕೂಡ ಅಷ್ಟೇ. ಉದಾಹರಣೆಗೆ ನೀವು ಲಾರ್ಜ್ ಕ್ಯಾಪ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದರ ಫಂಡ್ ಮ್ಯಾನೇಜರ್ 100 ಲಾರ್ಜ್ ಕ್ಯಾಪ್ ಕಂಪನಿಗಳನ್ನು ಎತ್ಕೊಂಡು, ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋ ಕಂಪನಿಗಳನ್ನು ಎತ್ಕೊಂಡು, ಎಲ್ಲದರಲ್ಲೂ 2-2%, 3-3% ಸಣ್ಣ ಸಣ್ಣ ಅಮೌಂಟ್ ಹೂಡಿಕೆ ಮಾಡ್ತಾ ಹೋಗ್ತಿರ್ತಾರೆ. ಹೀಗಾಗಿ ಒಂದು ಕಂಪನಿ ಲಾಸ್ ಆದ್ರೂ ಇನ್ನೊಂದು ಕಂಪನಿ ಲಾಭ ಆಗಿ ಒಂದು ಬ್ಯಾಲೆನ್ಸ್ಡ್ ರಿಟರ್ನ್ ನಿಮಗೆ ಸಿಗುತ್ತೆ, ಅದೇ ಡೈವರ್ಸಿಫಿಕೇಶನ್. ಇನ್ನು ಈ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮತ್ತೊಂದು ದೊಡ್ಡ ಲಾಭ ಏನು ಅಂತ ಹೇಳಿದ್ರೆ ನಿಮಗೆ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಸಣ್ಣ ಅಮೌಂಟ್ ಇಂದ ಕೂಡ ಹಿಡಿದು 500 ರೂಪಾಯಿಂದ ಶುರು ಮಾಡಿ ದೊಡ್ಡ ಅಮೌಂಟ್ ತನಕ ಕೂಡ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಶುರು ಮಾಡ್ಕೊಂಡ್ಬಿಡ್ಬೋದು. ಈಗ ರಿಯಲ್ ಎಸ್ಟೇಟ್ ಅಲ್ಲಿ ಹೂಡಿಕೆ ಮಾಡಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಬೇಕಲ್ಲ, ಆ ರೀತಿ ಏನಿಲ್ಲ, 500 ರೂಪಾಯಿಂದ ಕೂಡ ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಶುರು ಮಾಡಿ ನಿಮ್ಮ ಸೇವಿಂಗ್ಸ್ ಅನ್ನ ಶುರು ಮಾಡ್ಕೊಂಡ್ಬಿಡ್ಬೋದು.
ಮೂರನೇ ಲಾಭ ಅಂತ ಹೇಳಿದ್ರೆ ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಬೇಕಾದ್ರೆ ಆಗಲೇ ಹೇಳ್ತಾ ಇದ್ವಿ ನಾವು, ನೀವು ತಜ್ಞರಾಗಿದ್ರೆ, ನಾಲೆಜ್ ಇದ್ರೆ ಮಾತ್ರ ಮಾಡಬೇಕು, ಇಲ್ಲಾದ್ರೆ ಲಾಸ್ ಆಗೋದು ಗ್ಯಾರಂಟಿ ಅಂತ. ಇಲ್ಲಿ ಪ್ರತಿಯೊಂದು ಫಂಡ್ಗೂ ಕೂಡ ಒಬ್ಬ ತಜ್ಞ ಫಂಡ್ ಮ್ಯಾನೇಜರ್ ಇರ್ತಾರೆ, ಕಂಪ್ನಿ ನೇಮಕ ಮಾಡಿರುತ್ತೆ. ಅವರು ದಿನಡಿ ಅದೇ ಕೆಲಸ, ಅವ್ರಿಗೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಲ್ಲಿ ತೆಗಿಬೇಕು, ಈ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಲಾಭವನ್ನು ತಂದುಕೊಡೋದಷ್ಟೇ ಅವ್ರ ಕೆಲಸ ಆಗಿರುತ್ತೆ. ಹೀಗಾಗಿ ನೀವು ಆ ಕೆಲಸ ಮಾಡಬೇಕಾಗಿಲ್ಲ, ಫಂಡ್ ಮ್ಯಾನೇಜರ್ ನಿಮ್ಮ ಪರವಾಗಿ ಆ ಕೆಲಸವನ್ನು ಮಾಡ್ತಾರೆ. ಸೊ ಫ್ರೆಂಡ್ಸ್, ಇದಿಷ್ಟು ಮ್ಯೂಚುವಲ್ ಫಂಡ್ಗಳ ಬಗ್ಗೆ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ. ಸ್ಟಾರ್ಟಿಂಗ್ ಇಂದ ಹಿಡಿದು ಅದರ ಎಂಡ್ ತನಕ ಏನೆಲ್ಲ ಟೈಪ್ಸ್ ಇರುತ್ತೆ, ಮ್ಯೂಚುವಲ್ ಫಂಡ್ ಅಂದರೆ ಏನು, ಯಾವ ರೀತಿಯ ಮ್ಯೂಚುವಲ್ ಫಂಡಲ್ಲಿ ಏನು ಲಾಭ, ಏನು ನೆಗೆಟಿವ್ ಇರುತ್ತೆ, ಎಲ್ಲವನ್ನ ಕೂಡ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಕೂಡ ಶೇರ್ ಮಾಡಿ, mastmaga.com ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.